ಹಲೋ ನಮಸ್ಕಾರ ಅಹೋರಾತ್ರ. ಯಾರಪ್ಪಿ? ಬ್ರಹ್ಮಕುಮಾರ್ ಅಂತ ಅಹೋರಾತ್ರ. ಏನಪ್ಪ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು 2 ನಿಮಿಷ. ನೀನೊಬ್ನೇ ಕಣ ಕರೆಕ್ಟ್ ಆಗಿ ಅಹೋರಾತ್ರ ಅಂತ ಮಾತಾಡ? ಭಲೆ ಟ್ರೈನಿಂಗ್ ತಗೊಂಡ್ಬಿಟ್ಟಿದ್ಯೋ ನೀನ್? ಗ್ರೇಟ್ ನೀನ್. ಇಲ್ಲ ಇಲ್ಲ ಅಹೋರಾತ್ರ, ನಿಮ್ದು ವಿಡಿಯೋಸ್ ಬಹಳ ನೋಡಿದೀನಿ, ನಿಮ್ದು ವಿಡಿಯೋಸ್ ಬಹಳ ಫಾಲೋ ಮಾಡಿದೀನಿ, ಅದಕ್ಕಾಗಿ ಅಹೋರಾತ್ರ. ಏನು ಅದು ನೋಡಿದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಒಂದು ಸೌಜನ್ಯ ಇಲ್ಲ, ಸೌಮ್ಯತೆ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಇವನ್ ಯಾಕೆ ಮಾತಾಡ್ಬೇಕು ಅಂತ ಬಿಟ್ಬಿಡ್ಬಾರ್ದೇನೋ? ಇಲ್ಲ ಅವ್ರ ಹತ್ರ, ಏನೋ ನಮ್ ಮನೆಯವರು ಹೇಳಿದ್ರು, ಇಲ್ಲೇ ಪಕ್ಕದಲ್ಲೇ ಕೂತಿದಾರ ಅವ್ರ ಹತ್ರ, ಮಾತಾಡ್ಬಿಡೋಣ ಇವತ್ತು ಅವ್ರ ಹತ್ರ ಹತ್ರ ಅಂತ ಹೇಳ್ಬಿಟ್ಟು ಮಾಡ್ದೆ ಅವ್ರ ಹತ್ರ. ಎಷ್ಟು ಚೆನ್ನಾಗಿ ಮಾತಾಡ್ತೀವ ನೀನ. ಅಷ್ಟೇ, ಅವ್ರ ಹತ್ರ ಏನೈತ, ಅವ್ರ ಹತ್ರ ಏನೇನಿಲ್ಲ ಜೀವನದಲ್ಲಿ. ಯಾವ ಊರ ಕತ್ತೆ? ಬಳ್ಳಾರಿ ಅವ್ರ ಹತ್ರ. ನೀನು ಕತ್ತೆ ಅನ್ನೋ ಕತ್ತೆ ಏ ಇಲ್ಲ, ಅವ್ರ ಹತ್ರ ನಾನು ಅನ್ನಲ್ಲ, ಯಾಕೆ? ನನ್ಕಿಂತ ದೊಡ್ಡವ್ರು ನೀವು, ನಾನು ಏ ಅನ್ನಲ್ಲ. ಅಂದ್ರೆ ಎಷ್ಟು ವಯಸ್ಸು ನಿಂಗೆ? ನನಗೆ ಈಗಿನ 32 ಅವ್ರ ಹತ್ರ. ಅಂದ್ರೆ ಹೆಂಗು ಅಂತ ರೇಗಿಸ್ತಾ ಇದೀಯಾ? ಇಲ್ಲ ಇಲ್ಲ, ನಾನ್ ಹಂಗ್ ರೇಗ್ಸಲ್ಲ, ನಾನ್ ಏನಕ್ ರೇಗ್ಸ್ಲಿ. ಇಲ್ಲ ನಾನ್ ಹಂಗ್ ಮಾತಾಡಲ್ಲ, ನಾನ್ ಹಂಗ್ ರೇಗ್ಸಲ್ಲ ಯಾರಿಗೂ. ಪಟ್ಟಿಂಗ ರೇಗ್ ಸಾಂಗ್ ಮಾಡ್ಲ, ಇರಿಟೇಟ್ ಆ ಮಾಡ್ಲ ನಿಂಗೆ? ನೋಡ್ತೀಯಾ ಅವ್ರ ಹತ್ರ, ನೋಡ್ತೀಯಾ ನೋಡ್ತೀಯಾ, ಇಲ್ಲ ನಾನ್ ರೇಗ್ಸಲ್ಲ ಅವ್ರ ಹತ್ರ. ನೀವು ಇರಿಟೇಟ್ ನೀವು ಮಾಡ್ಲ ಏನ? ರೇಗ್ಸಿದ್ರು ನಾನ್ ರೇಗಲ್ಲ. ಇರಿಟೇಟ್ ಮಾಡ್ಲ ನಿನ್ ಬಾಯಲ್ಲಿ ಬೈಸ್ಲ ಬೈಸ್ ಇಲ್ಲ ಬೈಯಲ್ಲ? ಅವ್ರ ಹತ್ರ. ನೀವು ನೀವು ಚೆಕ್ ಮಾಡಿ, ನೀವು ಚೆಕ್ ಮಾಡಿ. ಏಯ್ ಸುಮ್ನೆ ಇರೋ ನೀನ್ ಯಾರು? ಇಲ್ಲ ಅವ್ರ ಹತ್ರ. ಊಟ ಆಯ್ತಾ? ಏನಪ್ಪಾ ಏನ್ ಬೇಕು ಹೇಳದ್ ನಿನ್ಗೆ? ಏನಿಲ್ಲ ಅವ್ರ ಹತ್ರ. ಊಟ ಆಯ್ತಾ ನಿಮ್ದು? ಏನ್ ಮಾಡಿದ್ರಿ ನೋಡ, ಊಟಕ್ಕೆ? ಊಟದ ಬಗ್ಗೆ ಕೇಳಿದ್ರೆ ಕಾಲ್ ಮುರ್ದಾಕ್ ಬಿಡ್ತೀನಿ. ಏನ್ ಬೇಡ ಅವ್ರ ಹತ್ರ, ಊಟ ಆಯ್ತಾ ಅನ್ನೋದೊಂದು ಕೇಳೋದು ಸೌಜನ್ಯ ಐತೆ ನಮ್ಮಲ್ಲಿ. ಬೆಳಗ್ಗೆಯಿಂದ ಎಲ್ಲಾರು ಊಟ ಆಯ್ತಾ ಊಟ ಆಯ್ತಾ, ಊಟದ ಮೇಲೆ ಬೇಜಾರ್ ಬಂದಂಗ್ ಬೇಡ, ಮಾತಾಡಿದ್ರೆ ಬಿಟ್ಬಿಡ್ರಿ ಊಟ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅವ್ರ ಹತ್ರ. ಹಂಗಿರೋದು ಹಂಗ್ ಬಾದ ಊಟ ಬಿಟ್ಬಿಡ್ರಿ, ಊಟ ಮಾಡಕ್ ನೋಡ. ಹೋಗ್ಬೇಡ್ರಿ. ಇನ್ ಎರಡೇ ಪ್ರಶ್ನೆ, ಒಂದು ಊಟ ಆಯ್ತಾ ಕೇಳಿ ವೇಸ್ಟ್ ಮಾಡ್ಬಿಟ್ಟಿದ್ಯಾ, ಇನ್ ಎರಡೇ ಪ್ರಶ್ನೆ ನೀನ್ ಕೇಳ್ಬೇಕಾರದು. ಅದೇನ್ ಕೇಳ್ತೀಯೋ ಕೇಳು, ಅದು ದೇಶಭಕ್ತಿ ಇರ್ಬೇಕು. ಏನಾದ್ರೂ ಪರ್ಸನಲ್ ಕೇಳಿದ್ಯಾ ಅಂದ್ರೆ ನಿನ್ಗೇನೋ ಗ್ರಹಚಾರ ಪರ್ಸನಲ್ ಹೇಳ್ತೀನಿ. ಪರ್ಸನಲ್ ನಾನು ಕೇಳದೇ ಇಲ್ಲಪ್ಪ ಪರ್ಸನಲ್. ಹಾ ಅವ್ರ ಹೇಳು ಹತ್ರ ಹೇಳು. ನಿಮ್ಮ ಹತ್ರ ಮಾತಾಡಿದ್ನಲ್ಲ, ಅದೇ ಒಂದು ದೊಡ್ಡ ಸಂತೋಷ. ಅಲ್ಲೋ ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಫುಲ್ ಟ್ರೈನಿಂಗ್ ಆಗ್ಬಿಟ್ಟಿದೆ ನೀನು. ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡ್ತಿರೋದೇ ನನಗೆ ಒಂದು ದೊಡ್ಡ ಸಂತೋಷ. ಹೇಳಪ್ಪ ನನ್ನ ಹೆಸರು ಅಂತ ನೆನ್ಪಿಟ್ಕೊಳ್ರಿ, ಅಷ್ಟೇ ಸಾಕು, ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ದಂಗೆ ಆಗತ್ತೆ. ಹೇಳಪ್ಪ. ನನ್ನ ಹೆಸರು ಬ್ರಹ್ಮಕುಮಾರ್ ಜೈನ್ ಅಂತ. ಅಯ್ಯೋ ಎಂತ ಪವಿತ್ರವಾದ ಹೆಸರು ಕಣ ಅದು. ಅವ್ರ ಹತ್ರ ಏನಿಲ್ಲ, ನನಗೆ 8 ಇಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಫಸ್ಟ್ ಮೊದಲು ಎಂದು ಹೆಣ್ಣು, ನಿನ್ನ ಗಂಡು. ಗಂಡಿಗೆ ಕೊಡ್ತೀಯಾ ಹೆಣ್ಣಿಗೆ ಕೊಡ್ತೀಯಾ? ಹೆಣ್ಣಿಗೆ. ಅವ್ರ ಹತ್ರ ಯಾಕೋ ಉಲ್ಟಾ ನನಗೆ ಫಸ್ಟ್ ನಮ್ಮ ತಾಯಿ. ಇಲ್ಲ ಅವ್ರ ಹತ್ರ ನನ್ನದೇನಿದ್ರು ಫಸ್ಟ್ ನನ್ನ ಮಗಳಿಗೆ. ಬಾ ಏನ್ ಗ್ರೇಟ್ ನೀನು, ಬಟ್ ದೇಶ ಹೇಳತ್ತೆ ನಾನು ನಿನ್ ಮಗನ ಕಡೆ ನಿಂತ್ಕೋತೀನಿ, ಇಬ್ರಿಗೂ ಈಕ್ವಲ್ ಕೊಡು. ಇಲ್ಲ ಅವ್ರ ಹತ್ರ ಇಲ್ಲ, ಫಸ್ಟ್ ನನ್ ಮಗಳು, ಅದಾದ್ಮೇಲೆ ಮಗ. ತರದ್ ಇತ್ತ ಅಂದ್ರೆ ಫಸ್ಟ್ ಮಗಳಿಗೆ, ಅದಾದ್ಮೇಲೆ ಮಗನಿಗೆ. ಮಗಳ ಹೆಸರು ಆರಾಧ್ಯ ಅಂತೇಳಿ. ಅವ್ರ ಹತ್ರ ಮಗನ ಹೆಸರು ಆಯುಷ್ ಅಂತೇಳಿ. ಏನ ನೀನು ಮಿರರ್ ಮುಂದೆ ಟ್ರೈನಿಂಗ್ ತಗೊಂಡಂಗ್ ಮಾತಾಡ್ತಾ ಇದೀಯ? ಇಲ್ಲ ಅವ್ರ ಹತ್ರ, ಎಲ್ಲಾ ನಿಮ್ದು ವಿಡಿಯೋಸ್ ಎಲ್ಲ ನೋಡಿ ಬಹಳ ಇದಾಗ್ಬಿಟ್ಟಿನಿ ಅವ್ರ ಹತ್ರ. ಹೇಳ್ಕೊಳಕ್ ಬಹಳ ಐತ ಅವ್ರ ಹತ್ರ. ಏನಂದ್ರೆ ನಿಮ್ಗೂ ಬೆಳಗಿನಿಂದ ಸುಸ್ತಾಗಿರ್ತೀರಾ, ನೀವು ಎಲ್ಲಾರ ಹತ್ರ ಮಾತಾಡಿರ್ತೀರಾ, ಹಾಗಾಗಿ ನಾನೆಲ್ಲ ನೋಡಿದೀನಲ್ಲ, ಬೇಡ ಅಂತೇಳಿ ಸುಮ್ನೆ ಇದ್ದೀನಿ ಅವ್ರ ಹತ್ರ. ಇವಾಗಿ ಮಾತಾಡು ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡು ಬಂಗಾರ ಮಾತಾಡು. ಏನಿಲ್ಲ ಅವ್ರ ಹತ್ರ, ಎಲ್ಲ ಎಡವಟ್ ಮಾಡ್ಕೊಂಬಿಟ್ಟಿನಿ, ಎಲ್ಲ ಎಡವಟ್ ಮಾಡ್ಕೊಂಬಿಟ್ಟಿನಿ. ಮದ್ವೆ ಆಗಿ 9 ವರ್ಷ ಆಯ್ತು ಅವ್ರ ಹತ್ರ. ಏನೋ ಒಂದು ಸಮಸ್ಯೆಗಳಿಂದ ನನ್ನ ಹೆಂಡತಿ ಈಗ ಏನೋ ಒಂದು ಸಮಸ್ಯೆಗಳಿಂದ ನಮ್ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು. ಹೀಗೆ ನಮ್ಮ ಮಿಸ್ಸಸ್ ಏನೋ ಅವತ್ತೇನೋ ಸ್ವಲ್ಪ ಲೇಟ್ ಆಗಿದ್ರು, ಅವತ್ತೇನೋ ಸ್ವಲ್ಪ ಕಸ ಅದು ಎಲ್ಲ ಅನ್ನೋದು ಲೇಟ್ ಆಯ್ತು. ಅವತ್ತಿನ ದಿನ ನಮ್ಮ ತಂದೆಯವರು ಸ್ವಲ್ಪ ಕೈ ಮಾಡ್ಕೊಂಬಿಟ್ರು ನನ್ನ ಹೆಂಡತಿ ಮೇಲೆ. ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ, ನೀನ್ ಎಲ್ಲ ಹೇಳ್ತಾ ಇದೀಯ. ಖಂಡಿತ 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 ಬರ್ಲಿ ಅವ್ರ ಹತ್ರ. ನಿಮ್ ತಂದೆಗೆ ಬೇಜಾರಾದ್ರೆ ನನ್ ಮರ್ಯಾದೆ ಇಲ್ಲ ಅವ್ರ ಹತ್ರ, ಅವ್ರು ಇಲ್ಲ ಅವ್ರ ಹತ್ರ, ಅವ್ರಿಗೆ ನಾನು ಹೇಳ್ಕೊಂತೀನಂತೆ, ನಾನು ಅವ್ರಿಗೆ ಹೇಳ್ತೀನಿ. ಓಕೆ ಅವ್ರ ಹತ್ರ ಬರ್ಲಿ, ನನ್ನಂತವ್ರು ಬಹಳ ಜನ ಇರ್ತಾರೆ ಅವ್ರ ಹತ್ರ. ನಿನ್ ಹೆಸರು ಬೇಳೆ ಹೇಳಿದ್ಯಾ? ಅವ್ರ ಹತ್ರ ನಿನ್ ಹೆಸರು ಬೇಳೆ ಹೇಳಿದ್ಯಾ? ಬೇರೆ ಹೇಳಿದ್ಯಾ? ಇಲ್ಲಿ ಅವ್ರ ಹತ್ರ ಇರ್ಲಿ 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 ಅವ್ರ ಹತ್ರ. ನಮ್ ತಂದೆ ನಾನು ಏನ್ತೀನಿ, ನಮ್ ತಂದೆ ಗೊತ್ತು. ನಾನ್ ನೀವು ಮೊದ್ಲು ಹೇಳಿದ್ರಿ, ನೀವು ಇಷ್ಟು ಕನ್ನಡಿಲಿ ನೋಡ್ಕೊಂಡಂಗ್ ಮಾತಾಡ್ತಾ ಇದೀಯಲ್ಲ ಅಂತೇಳಿ, ಅದೇ ರೀತಿಯಿಂದಾನೇ ನಾನು ಮಾತಾಡ್ತೀನಿ ಅವ್ರ ಹತ್ರ. ಅದನ್ನೇ ಪಾರದರ್ಶಕತೆ ಅನ್ನೋದು. ಏನ್ ಗೊತ್ತೇನಾ, ಮಹಾತ್ಮ ಗಾಂಧಿ ಆಗಿದ್ದೆ ಆತ ತನ್ನಲ್ಲಿ ಏನನ್ನೂ ಬಚ್ಚಿಡ್ಲಿಲ್ಲ. ಅವ್ರ ಹತ್ರ ಆದ್ರೆ ಇನ್ನೊಬ್ಬರಿಗೆ ನಮ್ಮ ಮಾತುಗಳಿಂದ ಹರ್ಟ್ ಆಗ್ಬಾರ್ದಷ್ಟೇ, ಅರ್ಥ ಮಾಡ್ಕೊಳ್ಳಿ. ಹೇಳಿ 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 ಹೇಳು, ಟೈಮ್ ವೇಸ್ಟ್ ಮಾಡದ್ ಬಿಡ. ಇಲ್ಲ ಅವ್ರ ಹತ್ರ ಈಗೇನಾಯ್ತು, ಅಲ್ಲಿಂದ ನನ್ಗೆ ಈಗ ನನ್ನ ಹೆಂಡತಿ ಅವಾಗ
ಪ್ರೆಗ್ನೆಂಟ್ ಇದ್ರು ಅವ್ರ ಹತ್ರ. ಅಯ್ಯೋ ಪಾಪ, ಎಷ್ಟು ಒಳ್ಳೆ ಹುಡುಗಿ ಕಣ ಅವನು. ಇದ್ದಕ್ಕಿದ್ದಂಗೆ ಅದು ಇದಾಗೋಯ್ತು ಅವ್ರ ಹತ್ರ ಅವತ್ತಿನ ದಿನ. ಅಷ್ಟು ಜೋರ ಹೊಡೆದ್ರನಾ? ಇಲ್ಲ, ಅವ್ರ ಹತ್ರ ಅವ್ರೇನು ಕೆಣ್ಣೆಗೆ ಒಂದು ಬಾರಿಸಿದ್ದಾರೆ, ಅದು ನಾಗರ ಪಂಚಮಿ ದಿವಸ. ಅವತ್ತಿನ ಬೆಳಿಗ್ಗೆ ದಿವಸ ನನ್ನ ಹೆಂಡತಿ ಅದು ಇದು ನಮ್ ಕಡೆ ಎಲ್ಲ ಎಳ್ಳಿನ ಉಂಡೆ ಅಂತೇಳಿ ಮಾಡ್ತಾರಲ್ಲ ಅವ್ರ ಹತ್ರ, ಎಳ್ಳಿನ ಉಂಡೆ ತಿಂದಿದ್ದಾರೆ. ಅದ್ರದ್ದು ಎಫೆಕ್ಟೋ ಏನ್ ನಮ್ ತಂದೆ ಹೊಡೆದ ಎಫೆಕ್ಟೋ ನನಗೆ ಗೊತ್ತಿಲ್ಲ. ಅವತ್ತಿನ ದಿನ ಅದೇನೋ ಎಲ್ಲ ಅದೇ ಫಸ್ಟ್ ಅದೇ ಲಾಸ್ಟ್ ಅಲ್ವಾ ಅಪ್ಪ ಹೊಡೆದಿದ್ದು? ಅಪ್ಪ ಹೊಡೆದಿದ್ದು ಅದೇ ಲಾಸ್ಟ್. ಯಾಕಂದ್ರೆ ಸೊಸೆ ಮೇಲೆ ಕೈ ಮಾಡೋದು ಸಭ್ಯತೆ ಅಲ್ಲ. ಯಾಕೆ ಹೊಡೆದ್ರು ಆ ಮನುಷ್ಯನಿಗೆ ಮೈ ಮೇಲೆ ಏನ್ ಬಂದಿತ್ತು ಪಾಪ. ಏನೋ ಅವ್ರ ಹತ್ರ ಅವರೆಲ್ಲ ಪೂಜೆ ಪುನಸ್ಕಾರ ಅದೇನು ಮಡಿ ಮಡಿ ಏನತ ಮಾರ್ ಮಾರ್ ಅಂತೇಳಿ ಒಂದು ಗಾದೆ ಬರುತ್ತೆ ಅವ್ರ ಹತ್ರ. ಓಲಿ, ನೀನ್ ಏನ್ ಮಾಡಿದೆ ಅವಾಗ, ಬುದ್ಧಿ ಹೇಳಿದ್ಯಾ? ಇಲ್ಲ, ಅವ್ರ ಹತ್ರ ನಾನು ಅಪ್ಪಾಜಿಗೆ ಏನಂತಂದ ಹೇಳ್ದೆ, ಇಲ್ಲ ನೀವ್ ಈ ತರ ಕೈ ಮಾಡಬಾರ್ದಾಗಿತ್ತು ಅಂತೇಳಿ ನಾನು ಬಂದು ಆರ್ಗ್ಯುಮೆಂಟ್ ಮಾಡಿದೆ ಅವ್ರ ಹತ್ರ. ಆದ್ರೆ ಅವ್ರು ಇನ್ನೋ ಕೇಳೋ ಒಂದು ಪರಿಸ್ಥಿತಿನಲ್ಲಿ ಇರ್ಲಿಲ್ಲ, ನಾನು ಸುಮ್ನೆ ಆಗ್ಬಿಟ್ಟೆ. ಅದಾದ್ಮೇಲೆ ನನ್ನ ಹೆಂಡತಿಗೆ ನಾನು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವ್ರ ತಾಯಿ ಬಂದ್ರು ಕರ್ಕೊಂಡು ಹೋದ್ರು. ಇಲ್ಲ, ಒಂದ್ 3 ತಿಂಗಳು ನಾನು ಅಲ್ಲಿ ಇಟ್ಕೊಂತೀನಿ ನಮ್ಮ ಮನೆಯಲ್ಲಿ ಅಂತಂದ್ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಯಾವಾಗ ಆಗಿದ್ದು? ಅವ್ರ ಹತ್ರ ಒಂದು 2013. ಓಕೆ, ಅದಾದ್ಮೇಲೆ ನೀವಿಬ್ರು ಬೇರೆ ಇದ್ದೀರಾ? ಇಲ್ಲ, ಅವ್ರ ಹತ್ರ ಇವತ್ತಿಗೂ ಕಲ್ತಾ ಇದೀವಿ. ಅಪ್ಪನ ಜೊತೆನೆ ಇದ್ದೀರಾ? ಇಲ್ಲ, ಅವ್ರ ಹತ್ರ ಅದಕ್ಕೆ ನಾನು ಹೇಳ್ತೀನಿ ಈಗ ಆನ್ಸರ್ ಹೇಳ್ತೀನಿ. ಬೇರೆ ಇದ್ದೀರಾ ಅಂದ್ರೆ ನಾನು ಏನ್ ಗೊತ್ತಾ ಹೇಳಿದ್ದು, ನಿಮ್ ತಂದೆ ತಾಯಿಯಿಂದ ಬೇರೆ ಇದ್ದೀರಾ ಅಂತ. ಹೌದು ಹೌದು, ಅವ್ರ ಹತ್ರ ನಮ್ ತಂದೆ ತಾಯಿಯಿಂದ ನಾನು ಬೇರೆ ಇದ್ದೀನಿ. ಆವತ್ತಿಂದ ತವ್ರ ಮನೆಯಿಂದ ಕರ್ಕೊಂಡ್ ಬಂದು ಬೇರೆ ಇದ್ರಿ. ಓಕೆ, ಹೌದು ಹೌದು. ಇದರಿಂದ ಜಗತ್ಗೆ ಏನ್ ಉಪಯೋಗನ ಈ ಟಾಪಿಕ್ ನಾವು ಮಾತಾಡಿ ಕತ್ತೆ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕು ನಮ್ಮ ಬೇರೆಯವ್ರಿಗೆ ಉಪಯೋಗ ಆಗೇ ಆಗುತ್ತೆ ಅವ್ರ ಹತ್ರ. ಏನಂತ ಅಂದ್ರೆ ನಿನ್ನಿಂದ ಕಷ್ಟ ಬೀಳ್ತಾರೋ ನಿನ್ನ ಬಹಳ ಜನ ಇದಾರೆ, ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ನಿಮ್ ಹತ್ರ ಮಾತಾಡ್ತಾ. ನಿಮ್ಮ ಪತ್ನಿ ಪಕ್ಕದಲ್ಲಿ ಇದಾರ? ಖಂಡಿತ ಇಲ್ಲ ಇದಾರ ನೋಡ್ರಿ ಅವ್ರ. ಕೊಡಿ. ಹಲೋ. ಇವನ್ ಹೇಳೋದೆಲ್ಲ ನಿಜ ನಮ್ಮಿ? ಹೌದ್ರಿ. ಪಾಪ ಎಷ್ಟು ಕಷ್ಟಪಟ್ಟಿದ್ಯೋ ಬಂಗಾರು ನೀನು. ನಿಂಗ್ ಹೊಡೆದ್ ಬಿಟ್ರು ಅಮ್ಮಿ ಅವ್ರು, ನೋವಾಯ್ತು ಅಮ್ಮಿ. ಏನ ಆಗಿನ ಟೈಮ್ದಾಗ ನಂದೇನ್ ತಪ್ಪಿತ್ತೋ ಗೊತ್ತಿಲ್ಲ, ಅವ್ರಿಗೆ ಏನ್ ತಪ್ಪು ಅನಿಸ್ತೋ ಗೊತ್ತಿಲ್ಲ. ನೀನು ಕ್ಷಮಿಸಿದ್ಯಾ ಮನ್ಸಿಂದ ನಿಮ್ಮ ಮಾವನ? ಹ್ಮ್, ನಾವ್ ಎಲ್ಲ ಅಪ್ಪ ಅಪ್ಪ ಅಂತೀವಿ ಅವ್ರಿಗೆ. ಸತಿ ತಂದೆ ಅಂತ, ನಿನ್ ಸ್ವಂತ ತಂದೆ ಅಂತ ಇಟ್ಕೊಂಡು ಹೊಟ್ಟೆಗೆ ಹಾಕೊಂಡು ಬಿಟ್ಬಿಡು, ಬುದ್ಧಿ ಇಲ್ದೆ ಹೊಡೆದ್ ಬಿಟ್ಟಿದಾನೆ. ಅದೇನ್ ನಾವೇನ್ ಇದು ಇಟ್ಕೊಂಡಿಲ್ಲ ರೀ. ಗಂಡ ಚೆನ್ನಾಗಿ ನೋಡ್ಕೊತಾ ಇದ್ದಾನ ತಾಯಿ? ಆರಾಮದೇವ್ರಿ ನಾವ್ ಗಂಡ. ಒಳ್ಳೆ ಹುಡುಗ ಅಲ್ಲ ಇವನು? ಹಾ ರೀ. ನಿಮ್ಗೆ ಮುಂದಿನ ಜನ್ಮಕ್ಕೂ ಇವನೇ ಬೇಕಾ? ಇವನ್ ಒಳ್ಳೆ ಇಂಟ್ರೆಸ್ಟಿಂಗ್ ಅಲ್ಲೇನೋ, ಇವನ್ ಮನ್ಸಲ್ಲಿ ಏನೋ ಬಚ್ಚಿಡಲ್ಲ ಅಲ್ಲ, ಸತ್ಯ ಹೇಳ್ಬಿಡ್ತಾನಲ್ಲ ನಿಂಗ್ ಬಂದು. ಇದ್ದಂಗೆ ಹೇಳ್ತಾರ ಅಂದ್ರೆ ಸಿಟ್ಟು ಬಹಳ ಬರುತ್ತೆ, ಬೇಗ ಸಿಟ್ಟು ಬರುತ್ತೆ. ಕೈ ಮಾಡ್ತಾನ? ಇಲ್ಲ, ಕೈ ಮಾಡಂಗಿಲ್ಲ, ಸಿಟ್ಟು ಬರುತ್ತೆ. ನಿನಗೂ ಸಿಟ್ಟು ಬರುತ್ತಲ್ಲ, ಸಿಟ್ಟು ಬರದೆ ಯಾರಾದ್ರೂ ಈ ತರ ಫುಲ್ಲ ಸಿಟ್ಟು ಅಂದ್ರೆ ಸಿಟ್ಟು ಸಿಟ್ಟು ಹೊಟ್ಟೆ ಕಡಿಮೆ ಮಾಡ್ಕೊಳಂಗಿಲ್ಲ. ಓಕೆ, ಮಕ್ಕಳು ಇದೆ. ನೀನು ಇವಾಗ ಹೇಳ ಯಾವ ದೇವರು ನೀನು ಇಷ್ಟಪಡೋದು? ನೀನು ಪಾರ್ಶ್ವನಾಥನ, ನೇಮಿನಾಥನ, ಆದಿನಾಥನ, ಚಂದ್ರನಾಥನ, ಯಾವ್ದೋ ಕತ್ತೆ? ಯಾವ ನಾಥನು ಇಲ್ಲ ಅವ್ರ ಹತ್ರ. ಅನಾಥ ಲಾರ್ಡ್ ಆಂಜನೇಯ ಸ್ವಾಮಿ. ಯಾಕೆ ಹಂಗೆ? ನಿನ್ ಜೈನ ಅದೇನೋ ನನಗೇನೋ ಆಂಜನೇಯ ಸ್ವಾಮಿ ಬಹಳ ಎತ್ಕೊಟ್ಟಿದ್ದಾನೆ ಏನಂದ್ರೆ ನಾನು ನಂಬದೆ ಅವ್ರಿಗೆ. ನೀನು ಒಳ್ಳೆ ತುಂಬಾ ಒಂದು ಒಂದು ವಾರದ ಮೇಲಾಯ್ತು ಹಿಂಗೆ ನಿಂತರ ನಗ ನಗತ ಮಾತಾಡಿ ಅವ್ರ ಹತ್ರ. ಯಾಕೆ ಅವ್ರ ಹತ್ರ? ನನ್ನೇ ಕೋಪನ ಇಲ್ದಂಗ ಮಾಡ್ಬಿಟ್ಟಿಲ್ಲ ಕತ್ತೆ. ಯಾರ ನೀನು? ಏನ ಅವ್ರ ಹತ್ರ ನಿಮ್ ಹತ್ರ ಮಾತಾಡಿದ್ ಬಹಳ ಸಂತೋಷ ಆಯ್ತು, ಅದೊಂದು ಒಪ್ಕೊಂತೀನಿ. ಇವಾಗ ಏನ್ ಉಪಯೋಗ ಆಯ್ತು ನಿನಗೆ ಅಹೋರಾತ್ರ? ಕೇಳ್ತೀನಿ ಅವ್ರ ಹತ್ರ ನಾನು ನಿಮ್ ಕಡೆಯಿಂದ. ನಿನ್ ಮೇಲೆ ಅಹೋರಾತ್ರನಿಗೆ ಕೋಪ ಬರ್ದೇ ಇರೋದು ಯಾಕೆ ಹೇಳು? ಎಷ್ಟು ಚೆನ್ನಾಗಿ ಅಹೋರಾತ್ರ ನೀನು ಬಾ ಇಲ್ಲಿ ಈ ರೀತಿ ಸಿಂಗ್ಯುಲರ್ ಆಗಿ ಮಾತಾಡ್ತಾ ಇದೀಯ, ಅದಕ್ಕೆ ಇಷ್ಟ ಆಯ್ತು ನನ್ಗೆ. ಗುರು ಅವೆಲ್ಲ ಇಷ್ಟ ಆಗಲ್ಲ. ಚೆನ್ನಾಗಿ ಅಹೋರಾತ್ರ ಯಾರು ಎಷ್ಟೋ ವರ್ಷ ಆಯ್ತು ಯಾರಾದ್ರೂ ಹಿಂಗ ಅನ್ನೋದು ಕೇಳ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಅವ್ರ ಹತ್ರ ಹೇಳ ಈಗ ಅವ್ರ ಹತ್ರ ಅದೆಲ್ಲ ಆಯ್ತಾ. ಇವ್ರ ತಾಯಿ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದಾದ್ಮೇಲೆ 1 ಇಯರ್ ಆಫ್ಟರ್ ಆದ್ಮೇಲೆ ಮತ್ತೆ ನಾವೇನೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದ್ವಿ. 1 ಇಯರ್ ಹೆಂಗೋ ಇದ್ದೆ ವೈಫ್ ಅನ್ ಬಿಟ್ಟು ಕತ್ತೆ. ಏನ್ ಮಾಡೋಣ ಅವ್ರ ಹತ್ರ, ಇಲ್ಲಿ ತಂದೆ ತಾಯಿ ಮಾತ್ ಕೇಳ್ಬೇಕು, ಈ ಕಡೆ ಹೆಂಡತಿ ಮಾತ್ ಕೇಳ್ಬೇಕು. ಹೆಂಡತಿ ಹೋಗಿ ಕರೆದ್ರೆ ಬರ್ತಾ ಇಲ್ಲ. ಅಲ್ಲೋ, ನಿಮ್ ತಂದೆಗೆ ತಪ್ಪು ಮಾಡಿದಿ ಅಂತ ಹೇಳ್ಬೇಕಲ್ವಾ ನೀನು? ಇಲ್ಲ ಅವ್ರ ಹತ್ರ, ಅವ್ರಿಗೆ ಅದು ಮನದಟ್ಟು ಆಗ್ತಾ ಇಲ್ಲ. ಇವತ್ತಿಗೂ ಆಗಿಲ್ವೇನ? ಇವತ್ತು ಆಗಿಲ್ಲ ಅವ್ರ ಹತ್ರ. ಕಂಡವ್ರ ಮಕ್ಕಳನ್ನ ನೋಡಿಬೋದೇನು? ಅದು ನಾನ್ ತಪ್ಪಂತ ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಹತ್ರ. ಬೇರೆ ಇದೀರಾ ನೀವು? ಈಗ ಬೇರೆ ಇದೀನಿ ಅವ್ರ ಹತ್ರ. ಒಳ್ಳೇದು. ಸಂಪಾದನೆ ಮಾಡ್ತಾ ಇದೀಯಾ?
ಸಂಪಾದನೆ ಇದೆ ಅವ್ರ ಹತ್ರ, ಸಾಲನೂ ಇದೆ ಅವ್ರ ಹತ್ರ, ಸಾಲ ಮಾಡ್ಕೋಬಾರ್ದು ಅನ್ಕೊಂಡಿದ್ದೆ ಅನಾವಶ್ಯಕ್ಕಾಗಿ ನಾನು ನಿನ್ನ ಸಾಲ ಆಗೋಯ್ತು. ಏನಕ್ಕೆ? ಇಲ್ಲ ಅವ್ರ ಹತ್ರ ಇದು ಫ್ಯಾಮಿಲಿ ಎಲ್ಲ ಪೋಷಣೆ ಮಾಡ್ಬೇಕು, ಈಗ ಒಂದು 7 ತಿಂಗಳಾಯ್ತು ಸಂಬಳ ಇಲ್ಲ, ಇನ್ನೊಂದಿಲ್ಲ. ಏನ್ ಕೆಲಸ ಮಾಡ್ತೀಯಾ? ಕೋಆಪರೇಟಿವ್ ಸೊಸೈಟಿನಲ್ಲಿ ಮಾಡ್ತಾ ಇದ್ದೆ ಅವ್ರ ಹತ್ರ. ಎಷ್ಟು ಬರುತ್ತೆ ಸಂಬಳ? ಅಲ್ಲಿ ಒಂದು 18,000 ಬರ್ತಾ ಇತ್ತು ಅವ್ರ ಹತ್ರ. ಓಕೆ, ಅಷ್ಟರಲ್ಲಿ ಎಷ್ಟು ಸಾಲ ಎಷ್ಟಿದೆ? ಸಾಲ ಬಂದು ಒಂದು 4 ಲಕ್ಷ ಇದೆ ಅವ್ರ ಹತ್ರ. ನಿನಗೆ ಗೊತ್ತಿತ್ತಲ್ಲ ಸಾಲ ಇರೋರು ಅಹೋರಾತ್ರ ನಿಮಗೆ ಫೋನ್ ಮಾಡಬಾರ್ದು ಅಂತ. ಇಲ್ಲ ಅವ್ರ ಹತ್ರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರ ಹತ್ರ, ನಾನು ಹೇಳಿದ್ರೆ ಅಂತ ನಂದು ಕೂಡ ನನಗೆ ಇಡ ಫೋನು ಅವ್ರ ಹತ್ರ. ನನಗ ಅವ್ರ ಹತ್ರ ನೀವು 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 ನನಗೆ ಮಾಡ್ಲೇಬೇಕು, ನೀವು ನನಗೆ ಸೊಲ್ಯೂಷನ್ ಕೊಡ್ಲೇಬೇಕು. ಹೋಗಲ್ಲ, ಆ ಸಾಲ ಇರೋರ ಹತ್ರ ನಾನು ಮಾತಾಡಲ್ಲ. ಅವ್ರ ಹತ್ರ ಸಾಲ ಇದೆ ಅಂತ ಹೇಳ್ಬಿಟ್ಟು ನೀವು ಕಟ್ ಮಾಡಿದ್ರೆ ಅವ್ರ ಹತ್ರ ಆಗಲ್ಲ ಅದು. ಅವ್ರ ಹತ್ರ ಅಂದ್ರೆ ನನಗೆ ಸೊಲ್ಯೂಷನ್ ಕೊಟ್ಟೆ ನೀವು ಮಲಗ್ಬೇಕು. ಅವ್ರ ಹತ್ರ ಅಂತ ಹೇಳಿದ್ರೆ ನಾನು ಮಲ್ಕೊಬೇಕು ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಸೊಲ್ಯೂಷನ್ ತಗೊಂಡೆ ನಾನು ಮಲ್ಗ್ಬೇಕು. ಹೇಳು, ಬೇಗ ಬೇಗ ಹೇಳು, ಟೈಮ್ ವೇಸ್ಟ್ ಮಾಡ್ಬೇಡ. ಇಷ್ಟೇ ಅವ್ರ ಹತ್ರ ಇರೋದು. ನಾನು ನನ್ನ ಮಕ್ಕಳಿಗೆ ಏನೋ ಒಂದು ದಾರಿ ಮಾಡ್ಕೊಡ್ಬೇಕು, ನನ್ನ ಹೆಂಡತಿ ಆರಾಮಾಗಿ ಚೆನ್ನಾಗಿರ್ಬೇಕು, ನನ್ನ ಸಾಲ ಎಲ್ಲ ತೀರಿಸಿ ನನ್ನ ನಂಬಿಕೆ ನನಗಿದೆ. ನೋಡು, ಈ ಜಗತ್ತಿನ ಪ್ರತಿಯೊಂದು ಗಂಡಿನ ಲಕ್ಷಣ ತನ್ನ ಹೆಂಡತಿಯನ್ನ ಚೆನ್ನಾಗಿ ರಕ್ಷಿಸಬೇಕು ಅಂತ, ಮತ್ತೆ ಈ ಜಗತ್ತಿನ ಪ್ರತಿಯೊಂದು ತಂದೆಯ ಲಕ್ಷಣ ನನ್ನ ಮಕ್ಕಳಿಗೆ ನಾನು ಒಳ್ಳೆ ದಾರಿ ಮಾಡಿಕೊಡ್ಬೇಕು ಅನ್ನೋದು. ಅವೆರಡು ನಿನ್ನೊಳಗಿರುವ ಸ್ವಾಭಾವಿಕ ಗುಣಗಳು. ನೀನು ಸ್ವಾರ್ಥಿ ಅಲ್ಲ, ಆದ್ರೆ ಅದರಲ್ಲಿ ಒಂದು ವ್ಯತ್ಯಾಸ ಮಾಡ್ಕೋಬೇಕಷ್ಟೆ. ನಿನ್ನ ಮಕ್ಕಳಿಗೆ ಒಂದು ದಾರಿ ಮಾಡಿಕೊಡೋದಕ್ಕೆ ನೀನ್ ದೇವರಲ್ಲ. ನಿನ್ನ ಮಕ್ಕಳಿಗೆ ಯಾವುದೇ ದಾರಿ ಸಿಗಲಿ ಅದರಲ್ಲಿ ನಡೆಯುವಂತೆ ಮಾಡಿಕೊಡೋದು ನಿನ್ನ ತಂದೆಯ ಲಕ್ಷಣ. ಅರ್ಥ ಆಯ್ತಾ? ದಾರಿ ಯಾವುದೇ ಸಿಗಲಿ, ದಾರಿ ನೀನೇ ಮಾಡಿಕೊಡ್ಬೋದು, ಅಸಹ್ಯ ಅದು, ಅದು ಮಾಡಿಕೊಡ್ಬಾರ್ದು. ದಾರಿ ಯಾವುದೇ ಸಿಗಲಿ, ಎಂಥ ಹರ್ಡಲ್ ಸಿಗಲಿ, ಅದನ್ನು ದಾಟೋ ಶಕ್ತಿ ಮಕ್ಕಳಿಗೆ ಬರೋಂಗೆ ಮಾಡಬೇಕು. ಅವ್ರು ಯಾರನ್ನ ಇಷ್ಟಪಟ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಕೊಡ್ಬೇಕು. ರೆಡಿನಾ? ಖಂಡಿತ ಖಂಡಿತ. ಯಾವ ಜಾತಿ ಆದ್ರೂ ಪರವಾಗಿಲ್ಲ, ಅವೆಲ್ಲ ನಾನೇನು ನೋಡಲ್ಲ. ಅವ್ರ ಹತ್ರ ನನ್ ಮಗಳು ಆಯ್ತಂದ್ರೆ ನಾನು ಪ್ರೀತಿಯಿಂದ ಸಾಕಿರ್ತೀನಿ. ಅವಳು ನಾಳೆ ಬೆಳಿಗ್ಗೆ ಪಪ್ಪ ನನಗೆ ಇವ್ರು ಬೇಕು ಪಪ್ಪ ಅಂತ ಹೇಳಿದ್ರೆ ನಾನು ಆರಾಮಾಗಿ ಮಾಡ್ಕೊಡ್ತೀನಿ ಅವ್ರ ಹತ್ರ. ಓಕೆ, ಯಾವ ದೇವರನ್ನ ಪೂಜೆ ಮಾಡಿದ್ರು ನೀನ್ ಅಡ್ಡ ಹೋಗ್ಬಾರ್ದು. ಇಲ್ಲ ಅವ್ರ ಹತ್ರ, ಓ ನನ್ ಮಗಳು ಕ್ರಿಶ್ಚಿಯನ್ಸ್ ಆಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ, ನನ್ಗ ಅದು ಏನೇನಿಲ್ಲ ಅವ್ರ ಹತ್ರ. ನನ್ ಮಗಳಿಗೆ ನನಗೆ ಇಷ್ಟ ಬರ್ಬೇಕು ಅಷ್ಟೇ. ಹಾಗೆ ಆ ಹುಡುಗನಲ್ಲೂ ನೀನು ತಂದೆ ಆಗಬೇಕು, ಆ ಹುಡುಗನಿಗೂ ತಂದೆ ಆಗಿ ಆ ಹುಡುಗನಲ್ಲೂ ಆ ಸೌಜನ್ಯ ಇದೆಯಾ, ನಿನ್ನ ಮಗಳಿಗೆ ತಕ್ಕ ಅಳಿಯಾನ, ನಿನ್ನ ಮಗನಿಗೆ ತಕ್ಕ ಸೊಸೆನ ಅಂತ ನೋಡೋದು ನಿಷ್ಕಲ್ಮಶಮನ. ನಿಮ್ ತಂದೆ ತರ ಆಗ್ಬಾರ್ದು ನೀನು. ನಿಷ್ಕಲ್ಮಶಮನದಿಂದ ಇಬ್ಬರನ್ನ ಕೂಡಿಸ್ಕೊಂಡು ಯೋಗ್ಯತೆ ಇದೆಯಾ ಅವನಲ್ಲೂ, ಆ ಹುಡುಗಿ ಬರೋ ಸೊಸೆಯಲ್ಲೂ ನಿನ್ನಲ್ಲಿರುವಂತ ಈ ಧಾರ್ಮಿಕ ಭಾವನೆಗಳಿದೆಯಲ್ಲ, ನಿಷ್ಕಲ್ಮಶ ಭಾವನೆಗಳು, ಇದು ಇರೋ ಹಾಗೆ ನೋಡ್ಬೇಕು. ಇಲ್ಲಾಂದ್ರೆ ಅವನು ಸ್ವಾರ್ಥಿ ಆದ್ರೂ ಅಥವಾ ಅವಳು ಸ್ವಾರ್ಥಿ ಆದ್ರೂ ನಿನ್ನ ಮಕ್ಕಳ ಬದುಕು ಹಾಳಾಗುತ್ತಲ್ವಾ? ಅದರಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಎಲ್ಲ ಸರಿಯಾಗಿ ನೋಡ್ಬೇಕು. ಸುಮ್ನೆ ಕಣ್ಣು ಮುಚ್ಕೊಂಡು ಹಿಂಗ್ ಮಾಡು ಅಂದ್ರೆ ಅವ್ರು ಗುಣಿಗೆ ಹೋಗ್ಬಿದ್ರೆ ಏನ್ ಮಾಡ್ತೀಯ? ಹಂಗ್ ಮಾಡಬಾರ್ದು. ಓಕೆ, ಸರಿ. ಅವ್ರ ಹತ್ರ ಹುಡುಗನನ್ನ ಆಯ್ಕೆ ಮಾಡು, ಪ್ರೀತಿ ಮಾಡಿ ಪರವಾಗಿಲ್ಲ, ಆದ್ರೆ ಪ್ರೀತಿ ಮಾಡಕ್ ಮುಂಚೆ ಹೇಳಿ ಆಯ್ಕೆ ಮಾಡೋದ್ರಲ್ಲಿ ನಿಮ್ಮ ರೋಲ್ ಇದೆ ಅಂತ ಹೇಳ್ಕೊಡಿ. ಇದು ಹೊಸ ರೀತಿಯ ಆಯಾಮ ಶುರು ಮಾಡೋಣ ನಾವು. ಏನ್ ಗೊತ್ತೇನೋ, ಹುಡುಗ ಹುಡುಗಿ ಇಷ್ಟಪಡ್ತಾರೆ ಅಂತ ಇಟ್ಕೊಳ್ಳಿ, ಆದ್ರೆ ಅದು ಲವ್ ಮ್ಯಾರೇಜ್ ಅನ್ನೋದು ಯಾಕೆ ಕೆಟ್ಟ ಹೆಸರು ತಗೊಂಡಿದೆ ಅಂದ್ರೆ ಅವ್ರ ತಂದೆ ತಾಯಿಗೆ ಹೇಳೋದಿಲ್ಲ, ಯಾಕಂದ್ರೆ ತಂದೆ ತಾಯಿ ಬಿಲ್ಕುಲ್ ಬೇಡ ಅನ್ಬಿಡ್ತಾರೆ. ಅದ್ರ ಬದಲು ಹುಡುಗ ಹುಡುಗಿ ಇಷ್ಟಪಡ್ತಾರೆ ಅಂತ ಇಟ್ಕೋ. ನಿನ್ನ ಮಗ ಬಂದು ಹೇಳ್ತಾನಪ್ಪ ನಾನು ಈ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾನೆ ಅಂತ ಇಟ್ಕೋ. ನೀನು ಯಾವುದೇ ನಿರ್ಮಲ ಮನಸ್ಸಿದ್ರೆ ಅವನು ಬಂದು ಹೇಳೇ ಹೇಳ್ತಾನೆ ನಿನಗೆ, ಯಾಕಂದ್ರೆ ಅವನ ಅಪ್ಪ ಬೇಡ ಅನ್ನಲ್ಲ ಅಂತ ಅವನಿಗೆ ಗೊತ್ತು. ಆವಾಗ ಆ ಹುಡುಗಿಯ ಮನೆಯವ್ರನ್ನ ನೀನು ಅಥವಾ ಆ ಅಳಿಯನ ಮನೆಯವ್ರನ್ನ ನೀನು ಕರೆದು ಮಾತಾಡಿ ಹಿಂಗಿದೆ ಪರಿಸ್ಥಿತಿ ಅಂತ ಹೇಳಿ, ಮತ್ತೆ ಆ ಹುಡುಗನನ್ನು ಒಂದು ವಿಚಾರ ಮಾಡಿ. ಯಾವತ್ತೇ ಆಗಲಿ ತಂದೆ ತಾಯಿಗಳು ಸ್ವಾತಂತ್ರ್ಯ ಕೊಟ್ಟಾಗ, ಮಕ್ಕಳನ್ನ ಅರ್ಥ ಮಾಡಿಕೊಂಡಾಗ, ಮಕ್ಕಳು ತಂದೆ ತಾಯಿಯರನ್ನ ಬ್ಲೈಂಡ್ ಆಗಿ ನಂಬತ್ತೆ ನಮ್ಮಪ್ಪ ಒಳ್ಳೆಯವರು, ನಮ್ಮಮ್ಮ ಒಳ್ಳೆಯವರು, ನಾನು ಹೇಳಿದ್ದಕ್ಕೆ ಅವರು ಕಾರಣ ಇಲ್ಲದೆ ಇಲ್ಲ ಅನ್ನಲ್ಲ ಅಂತೇಳಿ. ಅರ್ಥ ಆಯ್ತಾ? ಮೊದಲು ಹುಡುಗ ಹುಡುಗಿ ಇಷ್ಟಪಡಬೇಕು, ಮತ್ತೆ ಅವ್ರ ಮನೆಯವರು ಇಷ್ಟಪಡಬೇಕು. ಇಂಥದ್ದೆಲ್ಲ ನೀನು ಕಲಿಸ್ತಾ ಇದೆಯಾ ಬಿಡು? ನಿನಗೆ ಒಂದು ಹೇಳ್ತೀನಿ, ನೀನು ಭವಿಷ್ಯ ಎಲ್ಲ ಕೇಳಬೇಡ ಅಹೋರಾತ್ರನ ಹತ್ರ. ನಿನಗೆ ಬೇಕಾಗಿಲ್ಲ. ನೀನು ಮಾಡಿರೋ ಜೀವನದಲ್ಲಿ ಒಂದೇ ಒಂದು ತಪ್ಪು, 1 ವರ್ಷ ಹೆಂಡತಿನ ಬಿಟ್ಟು ಇದ್ದಿದ್ದು, ಅದು ಕ್ಷಮಿಸಲಾರದ ತಪ್ಪು. ಇನ್ನ ಏಯ್, ನಾ ಎದುರುಗಡೆ ಇದ್ರೆ ಒದ್ದಾಕ್ಬಿಡ್ತಿದ್ದೆ ನಿನ್ಗೆ. ಹೆಂಡತಿ ತಾಳಿ ಕಟ್ಟು ಕರ್ಕೊಂಬಂದು ಆ ಹುಡುಗಿ ತವ್ರ ಮನೆಗೆ ಹೋದ್ರೆ ನಿನ್ ತಂದೆ ತಾಯಿ ಮಾತು ಕೇಳ್ಕೊಂಡು 1 ವರ್ಷ ಆ ಹುಡುಗಿನ ಬಿಟ್ಟಿದ್ಯಾ ನೀನು? ಎರಡನೇ ತಪ್ಪು ನೀನು ಸಾಲ ಮಾಡಿದ್ದು.
ಇವೆರಡು ಬಿಟ್ರೆ ನಿನ್ನಲ್ಲಿ ಯಾವ ದೋಷನೂ ಇಲ್ಲ, ನೀನು ಪವಿತ್ರವಾದ ಹುಡುಗ. ನೀನು ಕರೋನಾ ಬಂದಿದ್ದು ನಿನಗೊಂದು ಪಾಠ ಕಲಿಸ್ತು, ನೀನು ಹಿಂಗೆ ಕೂತ್ಕೊಂಡ್ರೆ ಇನ್ನೊಬ್ಬರ ಕೆಲಸಕ್ಕೋಸ್ಕರ ಇದು ಉದ್ಧಾರ ಆಗಲ್ಲ, ನೀನು ಏನಾದರೂ ಮಾಡಬೇಕು ಅನ್ನೋದು ಒಂದು ಚಾಲೆಂಜ್ ಬಂದಿದೆ ನಿನಗೆ. ಇವಾಗ ನಿನ್ನ ಸಾಲ ತೀರುತ್ತೆ, ನೀನು ಇವಾಗ ಇನ್ನೊಂದು 3 ತಿಂಗಳೊಳಗಡೆ ನೀನೇ ಒಂದು ಏನಾದರೂ ವ್ಯವಸ್ಥೆ ಮಾಡ್ತೀಯ. ನಿನಗೊಂದು ದೇವರೊಂದು ಆಪರ್ಚುನಿಟಿ ಕೊಡ್ತಾರೆ. ಒಬ್ಬ ವ್ಯಕ್ತಿ ಬಂದು ನೀನು ನನಗೆ ಇಷ್ಟ ಆಗಿದೆಯಾ, ನೀನು ಸಂಬಳಕ್ಕೆ ಕೆಲಸ ಮಾಡಿಬಿಡ, ನಾವಿಬ್ಬರು ದುಡಿಯೋಣ, ನೀನು ನಿನ್ನ ಬುದ್ಧಿನ ಬಳಸ್ಕೊತೀನಿ, ನೀನೇನು ಇನ್ವೆಸ್ಟ್ ಮಾಡಬೇಡ, ನಾನು ಮಾಡ್ತೀನಿ ಅಂತ ಹೇಳಿ ಧೈರ್ಯ ತುಂಬುತ್ತಾರೆ. ಇನ್ನು ಮುಂದೆ ಸಾಲ ಮಾಡಬೇಡ. ಇಲ್ಲ ಇಲ್ಲ, ಅವ್ರ ಹತ್ರ ನಾನು ಮಾಡಲ್ಲ. ಮಾಡಿರೋ ಸಾಲನ ಎಲ್ಲಾರ್ಗು ಹೇಳ್ಬಿಡು, ನಾನು ಬಡ್ಡಿ ಕೊಡಕ್ಕಾಗಲ್ಲ, ಯಾಕಂದ್ರೆ ನನಗೆ ಇನ್ಕಮ್ ಇಲ್ಲ. ನಾನು ಬರೀ ಸಾಲ ಅಲ್ಲಿ ಎಷ್ಟು ತಗೊಂಡಿದ್ದೀನೋ ಅಷ್ಟು ನಿಮಗೆ ಹಿಂತಿರುಗಿಸ್ತೀನಿ, ನಂಬಿ ನನ್ನ ಅಂತ ಹೇಳ್ಬಿಡು. ನಿನ್ನನ್ನು ಎಲ್ಲರೂ ನಂಬ್ತಾರೆ, ಯಾಕಂದ್ರೆ ನೀನು ತುಂಬ ಶುದ್ಧವಾದ ಹುಡುಗ, ಯಾಕಂದ್ರೆ ನೀನು ಇದುವರೆಗೂ ಯಾರಿಗೂ ಸುಳ್ಳು ಹೇಳ್ದವನಲ್ಲ. ನೀನು ನಿನ್ನನ್ನು ನಂಬುತ್ತಾರೆ ಮನ್ಸಾರೆ, ಅವ್ರಿಗೆ ಹೇಳ್ಬಿಡು ಅವ್ರ ಸಾಲ. ನಾನು ಅದೇ ಮಾಡಿರೋದು, ಎಲ್ಲರಿಗೂ ನಿಜ ಹೇಳಿ ಎಲ್ಲರಿಗೂ ಇದು ಮಾಡಿ ಒಳ್ಳೇದ್ ಮಾಡ್ಕೊಂತ ಬಂದು ನಂದೆ ಹಿಂಗೈತೆ. ಅವರ ಏನಾಗಲ್ಲ, ಇಲ್ಲ ಅದು ಬೇರೆ, ನಿನಗಾಗಿರೋ ಅನಾಹುತ ಅಜ್ಞಾನದಿಂದ, ಸುಳ್ಳಿನಿಂದ ಅಲ್ಲ. ಸುಳ್ಳಿನಿಂದ ಸತ್ಯದಿಂದ ಇಷ್ಟು ಮಾತ್ರ ಉಳಿದಿದ್ಯಾ? ಸುಳ್ಳಿನಿಂದ ಆಗಿದ್ರೆ ನೀನು ಇಷ್ಟೊತ್ತಿಗೆ 80 ಲಕ್ಷ ಸಾಲ ಆಗೋದು ನಿನಗೆ. ನೀನು ಸತ್ಯದಿಂದ ಆಗಿದ್ದಕ್ಕೆ ಕರೆಕ್ಟಾಗಿ ಹೇಳಿದ್ರೆ ಅವ್ರ ಹತ್ರ ಆಯ್ತು. ನೀನು ಇದೇ ಗುಣ ಸಂಪನ್ನ, ಏನು ಆಶ್ಚರ್ಯ ಆಗ್ತದೆ ಅಂದರೆ ನೀನು ಏನು ಬೈದಿಸ್ಕೊ ನಗಿಸ್ಬಿಟ್ಟೆ ಅಲ್ಲೋ ನನ್ನ ಕತ್ತೆ, ನಗಲೇಬಾರ್ದು ಅನ್ಕೊಂಡಿದ್ದೆ. ಚೆನ್ನಾಗಿರ್ಬೇಕಷ್ಟೇ ಅವ್ರ ಹತ್ರ, ಏನಿಲ್ಲ. ನೀವು ನಗ್ನಗ್ತಾ ಎಲ್ಲರಿಗೂ ಹಿಂಗೆ ಮಾತಾಡಿ, ಅವ್ರ ಹತ್ರ ಎಲ್ಲರದು ಸಮಸ್ಯೆಗಳು ಸ್ವಲ್ಪ ಕ್ಲಿಯರ್ ಮಾಡಿ. ಆದಷ್ಟು ನಿಮ್ ಕೈಲಿ ಏನೋ ದೇವ್ರು ಕಳಿಸಿದಾನೆ, ಎಲ್ಲರಿಗೂ ಒಂದ್ ಬೀಜ ಹಾಕಿದಾನೆ ಭೂಮಿ ಮೇಲೆ. ಅವ್ರ ಹತ್ರ ನಾನು ಕೇಳಲ್ಲ, ಇವಾಗ ಇನ್ನೇನು ಸಂತೋಷವಾಗಿದೆಯ ತಾನೆ? ನಿನ್ನ ಮಗ, ನಿನ್ನ ಮಗ ಪ್ರಚಂಡ ಇದಾನ ಅವನು. ಅವನು ಅವನು ನಿನ್ನ ಮಗಳು, ನೀನ್ ಹೇಳ್ದಂಗೆ ನಿನ್ನ ಆಸ್ತಿನ 1 ಪೈಸಾ ಮುಟ್ಟಲ್ಲ ಅವಳು, ಎಲ್ಲ ಮಗನಿಗೆ ಇರ್ಲಿ ಅಂತ ಬಿಟ್ಟೋಗ್ತಾಳೆ. ಅವಳು ತುಂಬಾ ಕುಬೇರಳಾಗ್ಬಿಡ್ತಾಳೆ. ಅವಳು ಅವಳಿಗೆ ಬೇಕಾದಷ್ಟು ಮನೆ, ದೊಡ್ಡ ಪ್ಯಾಲೆಸ್ ತರ ಮನೆ, ಐಶ್ವರ್ಯ ಎಲ್ಲ ಇರುತ್ತೆ, ನೋಡೋಕ್ಕೂ ತುಂಬಾ ಚಂದ ಇದ್ದಾಳೆ. ಅವಳಿಗೆ ವಿಶ್ವ ಎಲ್ಲ ಸುತ್ತಾಳು ಅವಳು. ನೀನು ನೀನು ಏನಾದ್ರು ಕೊಡಕ್ ಹೋದ್ರೆ ಯಾರಿಗಾದ್ರೂ ದಾನ ಮಾಡ್ಬೋಗಪ್ಪ ಅಂತಾಳೆ. ನಿನಗೇನ್ ಬೇಕೋ ಅದು ಹೇಳು, ನನಗೆ ನಾನು ಕೊಡ್ತೀನಿ ಅಂತಾಳೆ. ಅಂತ ಮಕ್ಕಳಿಗೆ ನಿನಗೆ ಮಕ್ಕಳಿಂದ ಏನು ತೊಂದರೆ ಇಲ್ಲ. ನೀನು ಸಾಲ ಮಾಡದೆ ಈ ಸಾಲ ತೀರಿಸ್ಬಿಟ್ಟು ಮಕ್ಕಳಿಗೆ ಬಿಂದಾಸ್ ಖರ್ಚು ಮಾಡು. ಏನ್ ಬಟ್ಟೆ ಬೇಕಾದ್ರೂ ಕೊಡಿಸು, ಏನ್ ಕೂಡಿಡಕ್ ಹೋಗ್ಬೇಡ. ನಾನು ಜಮೀನ್ ಮಾಡ್ತೀನಿ, ಜೀವನದಲ್ಲಿ ಜಮೀನ್ ಆಸೆ ಬಿಟ್ಬಿಡು. ಅದಷ್ಟು ಕದೆ ಉಡ್ಕೊಂಬರುತ್ತೆ ಐಶ್ವರ್ಯ ನಿನ್ನ ಹತ್ರ. ಓಕೆ ಸರಿ ಅವ್ರ ಹತ್ರ. ಮಾವಿನ ಮರಗಳನ್ನ ಬೆಳೆಸ್ದಂಗೆ ಬೆಳೆಸ್ಬೇಕು ಮಕ್ಕಳನ್ನ. ಅದು ಬೆಳೆಯೋವರೆಗೂ ಫಲ ಕೊಡೋದಿಲ್ಲ, ಬೆಳೆಯೋವರೆಗೂ ಯಾರಾದ್ರೂ ಫಲ ಕೊಡ್ಲಿಲ್ಲ ಅಂತ ಒಡಿತಾರನ ಮಾವಿನ ಮರನ? ಇಲ್ಲ ಅವ್ರ ಹತ್ರ. ಮತ್ತೆ ಕಾಯ್ತಾರೇನ ಅದ್ರ ಕೆಳಗಡೆ? ಫಲ ಸಿಕ್ಕಿದ್ರೆ ಸಂತೋಷ, ಇಲ್ಲಾಂದ್ರೆ ಯಾರಾದ್ರೂ ತಿನ್ಕೊಳ್ಳಿ. ನಾನು 20 ವರ್ಷ ಮರ ಬೆಳೆಸ್ತೀನಿ, ನಾನು ನೀರು ಹಾಕ್ತೀನಿ, ಮುಂದೆ ಯಾರಾದರೂ ದಾರಿ ಹೋಕರು ಬಂದು ತಿಂದ್ರು ಅವ್ರ ಖುಷಿ ಆಗ್ಲಿ ಅನ್ನೋ ಭಾವನೆ ಮಾವಿನ ಮರ ಬೆಳೆಸೋನಲ್ಲಿರ್ಬೇಕು. ಖಂಡಿತ ಖಂಡಿತ ಅವ್ರ ಹತ್ರ ಕರೆಕ್ಟಾಗಿ ಹೇಳಿದ್ರೆ ಅವ್ರ ಹತ್ರ. ಈ ಜಗತ್ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು, ತಾಯಿನ ಯಾರು ಅಡ ಇಡೋದಿಲ್ಲ ಅಲ್ಲೇನ? ಇಲ್ಲ ಅವ್ರ ಹತ್ರ. ಹಾಗಾಗಿ ಭೂಮಿ ತಾಯಿ ಆದ್ರೆ ಭೂಮಿನ ಯಾರಾದ್ರೂ ಅಡ ಇಡ್ತಾರನ? ಇಲ್ಲ ಇಲ್ಲ ಅವ್ರ ಹತ್ರ. ಅಂದ್ರೆ ಭೂಮಿನ ಅಡ ಇಡ್ತಾರಲ್ಲ ಅವರಿಗೆ ದರಿದ್ರ ಬರುತ್ತೆ. ಅದಕ್ಕೆ ಒಳ್ಳೇದಲ್ಲ, ತಾಯಿನ ಅಡ ಇಟ್ಟಷ್ಟೇ ಪಾಪ ಅದು. ಆದ್ರಿಂದ ಇವನ್ನೆಲ್ಲ ಮಾಡಬಾರ್ದು, ಅದಕ್ಕೆ ಸಾಲ ಮಾಡಬಾರ್ದು. ಅಡ ಇಡಬಾರ್ದು ಅಂದ್ರೆ ಸಾಲ ಮಾಡಬಾರ್ದು. ಹೌದು, ಇದೇನೋ ಮಾಡ್ಕೊಂಡಿದ್ದೇನೆ ಅವ್ರ ಹತ್ರ. ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ, ನನ್ನ ಮಕ್ಳಿಗೆ ಒಂದು ಒಳ್ಳೆ ಜೀವನ ಕೊಡ್ತೀನಿ. 4 ಲಕ್ಷ ಸಾಲ ತೀರೋವರೆಗೂ ದಿನಕ್ಕೆ 4 ಬೈಟ ಕೊಡಿಬೇಕು ನೀನು. 1 ಲಕ್ಷ ತೀರಿದೆ, 3.5 ಲಕ್ಷ ಉಳಿದಿದೆ ಅಂದ್ರೆ ದಿನಕ್ಕೆ 3 ಬೈಟ ಕೊಡಿಬೇಕು. 2 ಲಕ್ಷ ಇದೆ ಅಂದ್ರೆ ದಿನಕ್ಕೆ 2 ಬೈಟ ಕೊಡಿಬೇಕು. 1 ಲಕ್ಷ ಇದೆ ಅಂದ್ರೆ ದಿನಕ್ಕೆ 1 ಬೈಟ ಕೊಡಿಬೇಕು. ಅರ್ಥ ಆಯ್ತಾ? ಹಿಂಗೆ ನಮ್ ಗಣೇಶನ ಮೂರ್ತಿ ಮುಂದೆ ನಾವ್ ಏನ್ ಬೈಟ ಕೊಡಿತೇವೆ? ಸರಿ ಅವ್ರ ಹತ್ರ. ನೀನು ಮುನಿಸೂರತ ಸ್ವಾಮಿ ನಾಥ ಇದಾನಲ್ಲ, ಮುನಿಸೂರತ ಸ್ವಾಮಿ ನಾಥ ಇದಾರಲ್ಲ ಜೈನ ಮುನಿ, ಆ ದೇವ್ರಿಗೆ ನೀನ್ ಸ್ವಲ್ಪ ಹೋಗಿ ಅಭಿಷೇಕ ಮಾಡಿಸಿ
ಆ ಹಾಲ್ನ ತಗೊಂಡು ಬಂದು ಇರುವೆ ತೂತುಗಳಿಗೆ ಚೆಲ್ಲು, ಅಥವಾ ಸರಿ ಅವರ ಹತ್ರ. ಪ್ರಾಣಿಗಳಿಗೆಲ್ಲದು ಹಾಕು. ಓಕೆ, ಸರಿ ಅವರ ಅದೊಂದು ಹತ್ರ. ನಿನಗೆ ನಿನ್ನ ರಕ್ತದ ದೇವರು ಕಣೋದು. ಮುನಿ ಸೂರ್ವತ ಸ್ವಾಮಿ, ಮುನಿ ಸುವ್ರತ ಸ್ವಾಮಿ ಅಂತ, ಮುನಿ ಸರಿ ಸರಿ ಅವರ ಹತ್ರ. ಸುವ್ರತ ಸ್ವಾಮಿ ಅಂತ, ಮುನಿ ಸುವ್ರತ ಸ್ವಾಮಿ ನಿನ್ನ ತೀರ್ಥಂಕರ ಅವರು. ಅದನ್ನ ಮಾಡುವ ಆಂಜನೇಯನನ್ನ 24ನೇ ತೀರ್ಥಂಕರದ್ರೊಳಗ ಇವರು ಒಬ್ರು ತೀರ್ಥಂಕರ. ಮತ್ತೆ ನೀನು ಆಂಜನೇಯ ಸ್ವಾಮಿನ ಕಂಟಿನ್ಯೂಸ್ ಆಗಿ ಪ್ರೀತಿ ಮಾಡು. ನಿನಗೆ ಸರಿ ಅವರ ಯೋಗ್ಯತೆ ಇದೆ, ಯಾಕಂದ್ರೆ ನೀನ್ ಹೆಂಡತಿನ ಶ್ರೀರಾಮನ ತರನೇ ನೋಡ್ಕೋತಾ ಇದೀಯ. ನಿನ್ನ ಮನಸ್ಸು ಕಲ್ಮಶವಿಲ್ಲದೆ, ಹಾಗಾಗಿ ಆಂಜನೇಯ ನಿನ್ನನ್ನು ಇಷ್ಟಪಡ್ತಾನೆ. ಓಕೆ ಸರಿ ಅವರ ಹತ್ರ. ಓಕೆ, ಇಡ್ಲಾ ಕತ್ತೆ? ಧನ್ಯವಾದಗಳು ಅವರ ಹತ್ರ. ಇದನ್ನ ಹಾಕ್ತೀನ ನಾನು. ಹಾಕ್ರಿ ಅವರ ಆ ಹತ್ರ, ಹುಡುಗಿ ಕೊಡು. ಅವರ ಹತ್ರ ಕೊಟ್ಟೆ. ಹಲೋ, ಸಂತೋಷ ಆಯ್ತಾ ಬಂಗಾರ ನಿಂಗೆ? ಸಂತೋಷ ಆತ್ರಿ, ಸುಖವಾಗಿರಮ್ಮ ತಾಯಿ. ಓಕೆ, ಧನ್ಯವಾದಗಳು ಅವರ ಹತ್ರ. ಧನ್ಯವಾದ ಬಂಗಾರ. ಶುಭರಾತ್ರಿ. ಶುಭರಾತ್ರಿ.